ಮನೆಯಲ್ಲಿ ವಾರ ಪೂರ್ತಿಯಾಗಿ ನಡೆದ ಟಾಸ್ಕ್ ಜಗಳ ಕುರಿತಾಗಿ ಸುದೀಪ್ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಮಾತನಾಡಿದ್ದಾರೆ. ಆ ವೇಳೆ ಸುದೀಪ್ ಕೆಲವು ಸ್ಪರ್ಧಿಗಳಿಗೆ ಕಿವಿ ಹಿಂಡಿದ್ದಾರೆ. ಅರವಿಂದ್ ಹಾಗೂ ಪ್ರಶಾಂತ್ ನಡುವೆ ಆದ ಜಗಳದ ವಿಚಾರವನ್ನ ಸುದೀಪ್ ಪ್ರಸ್ತಾಪ ಮಾಡಿದ್ರು. ಆ ವೇಳೆ ಹೇಳೋಕೇನಾದರೂ ಇದೆಯಾ ಅಂತ ಅರವಿಂದ್ ಗೆ ಸುದೀಪ್ ಕೇಳಿದ್ರು. ಇದಕ್ಕೆ ಉತ್ತರಿಸಿದ ಅರವಿಂದ್, ನಾನು ಪ್ರೊವೋಕ್ ಮಾಡಿದೆ ಅಂತ ನನಗೆ ಅನ್ನಿಸ್ತು, ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಫೀಲ್ ಆಯಿತು ಅಂದ್ರು. ಹೀಗಂತ ಹೇಳಿ ಅರವಿಂದ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದಿನ ರಾತ್ರಿ ದಿವ್ಯಾ ಹುಡುಗ ಬಳಿ ಹೋಗಿ ನಾನು ಕ್ಷಮೆ ಕೇಳಿದೆ, ಅವಾಗ್ಲೇ ಚಾಪ್ಟರ್ ಕ್ಲೋಸ್ ಆಗಿತ್ತು, ಕ್ಷಮಿಸಿ ಅಂತ ಅವರ ಬಳಿ ಹೇಳಿದ್ದೆ. ಕ್ಯಾಪ್ಟನ್ಸಿ ಮುಗಿದಾಗ ದಿವ್ಯಾಗ ನಾನು ಗುಡ್ ಜಾಬ್ ಬಂದೆ, ಅದಾಗ್ಯೂ ಅರವಿಂದ್ ಪ್ರೊವೋಕ್ ಮಾಡಿದ್ರು ಅಂತ ಪ್ರಶಾಂತ್ ಬೇಸರವನ್ನ ಹೊರ ಹಾಕಿದ್ರು. ನಿಮಗೆ ಸಾರಿ ಕೇಳಬೇಕು ಅಂತ ಅನ್ಸ್ಲಿಲ್ವಾ ಅಂತ ಪ್ರಶಾಂತ್ ಅವರನ್ನ ಸುದೀಪ್ ಕೇಳಿದ್ರು. ನಾನು ಅಷ್ಟಾಗಿ ಟೆಂಪರ್ ಕಳೆದುಕೊಳ್ಳೋದಿಲ್ಲ, ಆದರೆ ಆ ದಿನ ನಾನು ನಿಜಕ್ಕೂ ನಿಯಂತ್ರಣ ಕಳೆದುಕೊಂಡಿದ್ದೆ, ಇದಕ್ಕೆ ಕ್ಷಮೆ ಕೂಡ ಕೇಳಿದೆ ಅಂತ ಪ್ರಶಾಂತ್ ಹೇಳಿದ್ರು. ದಿವ್ಯಾ ಅವರ ಕ್ಯಾಪ್ಟನ್ಸಿ ಮುಗಿತು ಅಂತ ಬಿಗ್ ಬಾಸ್ ಹೇಳಿದಾಗ ಪ್ರಶಾಂತ್ ಅವರು ದಿವ್ಯಾ ಅವರ ಕ್ಯಾಪ್ಟನ್ಸಿ ಕುರಿತಾಗಿ ಹೊಗಳ್ತಾರೆ. ಆದರೆ ನೀವು ಇದನ್ನೆಲ್ಲ ನಂಬಬೇಡ, ಮುಂದೆ ಒಂದು ಹಿಂದೆ ಒಂದು ತರ ಪ್ರಶಾಂತ್ ಅವರು ಅಂತ ಹೇಳ್ತೀರಾ, ಆದರೆ ಅರವಿಂದ್ ಅವರೇ ದಿವ್ಯಾ ಅವರ ಬಳಿ ಪ್ರಶಾಂತ್ ಅವರು ದಿವ್ಯಾ ಅವರ ಬಳಿ ಕ್ಷಮೆ ಕೇಳಿ ಸರಿಯಾಗಿತ್ತು, ಆದರೆ ನೀವು ಮತ್ತೆ ಜಗಳವನ್ನ ಪ್ರಾರಂಭ ಮಾಡಿದ್ದೀರಿ ಅಂತ ಅರವಿಂದ್ ಗೆ ಸುದೀಪ್ ಪ್ರಶ್ನಿಸಿದ್ದಾರೆ. ನೀವು ಕ್ಷಮೆ ಕೇಳಿದ್ರೆ ಎಂಬ ಸುದೀಪ್ ಪ್ರಶ್ನೆಗೆ ಉತ್ತರಿಸಿದ ಅರವಿಂದ್, ಸಾರಿ ಕೇಳಿಲ್ಲ ಅಂದ್ರು. ನಿಮ್ಮ ಮೇಲೆ ಏನು ಪ್ರಭಾವ ಬೀರ್ತು ದಿವ್ಯಾ ಮತ್ತು ಪ್ರಶಾಂತ್ ನಡುವೆ ಒಪ್ಪಂದ ಇತ್ತು, ಆದರೆ ನೀವು ಅದನ್ನ ಉಲ್ಲಂಘಿಸಿದ್ದೀರಿ, ನೇರವಾಗಿ ಮಾತಾಡಿ, ಸ್ವಂತ ಬುದ್ಧಿ ಇಲ್ವಾ ಅಂತ ನೀವೇ ಕೇಳ್ತೀರಿ. ಈಗ ನೀವು ಅದನ್ನೇ ಮಾಡಿದ್ದೀರಿ, ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಸರಿ ಕಾಣ್ತಾ ಇದೆಯಾ? 72 ದಿನಗಳ ಹಿಂದೆ ನೋಡಿದ ಕೆಪಿ ಹೀಗಿರಲಿಲ್ಲ, ಈಗ ಯಾಕೆ ಹೀಗಾದ್ರಿ ಅಂತ ಸುದೀಪ್ ಪ್ರಶ್ನಿಸಿದ್ರು. ಆ ವೇಳೆ ನಾನು ಪ್ರಭಾವಕ್ಕೊಳಗಾಗಿದ್ದು ಹೌದು ಅಂತ ಅರವಿಂದ್ ಒಪ್ಕೊಂಡ್ರು. ಎದುರು ಮಾತನಾಡುವಂತ ಹೇಳ್ತೀರಾ ಪ್ರತಿಯೊಬ್ರು, ಆದ್ರೆ ನೀವೆಲ್ಲರೂ ಹಿಂದೆಯಿಂದ ಮಾತನಾಡ್ತೀರಾ. ಜಗಳ ಮಾಡೋದು ಮುಖ್ಯ ಅಲ್ಲ, ಆದ್ರೆ ಇದರ ಅವಶ್ಯಕತೆ ಇದೆಯಾ ಅಂತ ಯೋಚನೆ ಮಾಡಬೇಕು ಅಂತ ಸುದೀಪ್ ಹೇಳಿದ್ದಾರೆ. ಆಗ ಅರವಿಂದ್ ಪ್ರಶಾಂತ್ ಚಕ್ರವರ್ತಿ ಸುದೀಪ್ ಅವರ ಬಳಿ ಕೈ ಮುಗಿದು ಕ್ಷಮೆ ಕೇಳಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.